This video is sponsored by Mahalakshmi Jewelers, Shahin Group of Institutions, Acharya PU College, MKS Layout, Newsom Fabrics Clothes Store, Shweta Dentistry, MAM PU College, and by Orbis International School. Hello everybody and welcome to Go Hash Gulbarga. Deputy Chief Minister और गुलबर्गा के इंचार्ज मिनिस्टर गोविंद करजोल आज गुलबर्गा आए थे। यहाँ पर एक हाई लेवल मीटिंग पर उन्होंने काफी सारे मुद्दों पर डिस्कशन किया। कोविड-19 चलते हुए क्या लेवल प्रिकॉशन चल रहे हैं और क्या क्या केसेस की रिकवरी हुई उस पर भी डिस्कशन हुआ। गुलबर्गा नॉर्थ के MLA मैडम कनीस फातिमा जी ने दो इम्पोर्टेंट इश्यूज पर बात की। उन्होंने सवाल रखा कि गुलबर्गा में एक और टेस्टिंग सेंटर होना चाहिए, साथ ही साथ उन्होंने ये भी कहा कि रैपिड टेस्टिंग शहर के अंदर होना चाहिए क्योंकि कोविड-19 के बहुत सारे केसेस गुलबर्गा शहर के अंदर है। इसके अलावा मैडम ने कहा कि BPL कार्ड होल्डर्स को कुछ और बेनिफिट्स भी होना जरूरी है और साथ ही साथ ऑटो ड्राइवर्स को जिनकी रोजी बिल्कुल बंद हो चुकी है इनके अकाउंट्स में भी कुछ पैसे गवर्नमेंट से आएंगे तो बहुत ही अच्छा होगा। इस पर इंचार्ज मिनिस्टर गोविंद करजोल ने CM के साथ हो रही वीडियो कॉन्फ्रेंस में मैडम MLA कनीस फातिमा जी की बात रखी। जैसे कि आप सब जानते हैं गुलबर्गा शहर के अंदर फिलहाल एक्टिव केसेस 32 हैं और क्योर केसेस 18 हो चुके हैं। गुलबर्गा एक नज़र में पॉजिटिव आगे बढ़ रहा है रिकवरी की स्टेज में। आप सबसे गुजारिश की जाती है कि आप सब अपने घर पर रहें और इस बीमारी को फैलने से रोकें। आइए देखते हैं कि कुछ और इम्पोर्टेंट पॉइंट जो इस मीटिंग में हुए। नम कलबुर्गी जिले आटो ड्राइवर्स ಕೆಲಸಿಲ್ಲದೆ ಖಾಲಿ ಇದ್ದಾರೆ, ಅವ್ರಿಗೂ ಕೂಡ ಕಿಟ್ ಕೊಡಬೇಕು ಅಂಥೇಳಿ ಕಳೆದ ಮೀಟಿಂಗ್ನಲ್ಲೇ ಶಾಸಕರು ಸಂಸದರು ಎಲ್ಲರೂ ಕೂಡ ಬೇಡಿಕೆಯನ್ನಿಟ್ಟಿದ್ದರು. ಜಿಲ್ಲೆಯಲ್ಲಿ 16,000 ಆಟೋಗಳಿದ್ದಾವೆ, ಒಟ್ಟು 16,000 ಆಟೋಗಳಿಗೆ 500 ರೂಪಾಯಿದಂತೆ ದಿನಸಿ ಕಿಟ್ ಕೊಡಲಿಕ್ಕೆ ಈಗಾಗಲೇ ನಿರ್ಣಯವನ್ನು ಮಾಡಿದೆ. 3 ದಿನದಲ್ಲಿ ಎಲ್ಲ ಆಟೋ ಡ್ರೈವರ್ಗಳಿಗೂ ದಿನಸಿ ಕಿಟ್ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಹೇಳಿದೆವು. ಸುಮಾರು 3,500 ಕ್ಷೌರಿಕರಿದ್ದ ಬಾರ್ಬರ್ಸ್ ಅವ್ರಿಗೂ ಕೂಡ ಕೊಡಲಿಕ್ಕೆ ಇವತ್ತು ಪ್ರಾರಂಭ ಮಾಡ್ತಾ ಇದ್ದೀವಿ. ಈಗಾಗಲೇ ಕಳೆದ ಮೀಟಿಂಗ್ನಲ್ಲೇ ಹೇಳಿದ್ದೆ, ಅದು ಇನ್ನೂ ಪ್ರಾರಂಭ ಆಗಿರಲಿಲ್ಲ, ಇವತ್ತಿನಿಂದ ಕೊಡ್ತಕ್ಕಂಥದ್ದನ್ನು ಪ್ರಾರಂಭ ಮಾಡ್ತೀವಿ. ಅದು ಅಲ್ಲದೇ ಹೊರಗಡೆಯಿಂದ ಬಂದಿರತಕ್ಕಂಥದ್ದು, ಈಗ ಮಹಾರಾಷ್ಟ್ರದಿಂದ ಅಲ್ಲಿ ಇಲ್ಲೇ ಕೆಲವು ಜನ ಕಾರ್ಮಿಕರು ನೌಕರ ವರ್ಗದವರು ವಿದ್ಯಾರ್ಥಿಗಳು ಬಂದಿದ್ದಾರೆ, ಅವ್ರ ಬಗ್ಗೆಯೂ ಕೂಡ ಎಚ್ಚರ ವಹಿಸಬೇಕು ಅಂತೇಳಿ ಹೇಳಿದ್ವಿ. ಅವರ ಆರೋಗ್ಯನೂ ಪೂರ್ಣ ತಪಾಸಣೆ ಮಾಡಬೇಕು ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ವಿ. ಅದು ಅಲ್ಲದೇ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಅಕ್ಕಿ ಸುಮಾರು 14,000 ಕ್ವಿಂಟಲ್ದಷ್ಟು ಅಕ್ಕಿ ಇದೆ, 4,400 ಕ್ವಿಂಟಲ್ದಷ್ಟು ಗೋಧಿ ಇದೆ, 1,000 ಕ್ವಿಂಟಲ್ದಷ್ಟು ಜೋಳ ಇದೆ, 300 ಕ್ವಿಂಟಲ್ದಷ್ಟು ಬೇಳೆ ಇದೆ, 440 ಕಿಲೋದಷ್ಟು ಎಣ್ಣೆ ಇದೆ, 190 ಕೆಜಿ ಅವಲಕ್ಕಿ ಇದೆ, 190 ಕೆಜಿ ಉಪ್ಪಿಟ್ಟು ರವೆ ಇದೆ, 110 ಕೆಜಿ ಇಡ್ಲಿ ರವೆ ಇದೆ, 344 ಕ್ವಿಂಟಲ್ ಸಕ್ಕರೆ ಇದೆ, 59 ಕ್ವಿಂಟಲ್ ಬೆಲ್ಲ ಇದೆ. ಇದನ್ನೆಲ್ಲನೂ ಕೂಡ ಬಡವರಿಗೆ ಊಟಕ್ಕೆ ಉಪಯೋಗ ಮಾಡಲಿಕ್ಕೆ ಮತ್ತು ಹೆಚ್ಚುವರಿ ಆದದ್ದನ್ನು ಹಂಚಲಿಕ್ಕೂ ಕೂಡ ಇವತ್ತು ನಮ್ಮ ಇಲಾಖೆಯಿಂದ ಆಯಾ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ದೀವಿ. ಕಲಬುರಗಿ ಜಿಲ್ಲಾಧಿಕಾರಿಗಳು ಈಗಾಗಲೇ ಆದೇಶವನ್ನು ಇಶ್ಯೂ ಮಾಡಿಬಿಟ್ರು. ಕೋವಿಡ್ನ ಹಿನ್ನೆಲೆ ಒಳಗೆ ಯಾರು ಹೆಣ್ಣು ಮಕ್ಕಳು ತರಕಾರಿ ವ್ಯಾಪಾರ ಮಾಡ್ತೀವಂತಾರ, ಯಾರು ನಿರುದ್ಯೋಗಿಗಳು ಯುವಕರು ತರಕಾರಿ ಮತ್ತು ಹಣ್ಣು ವ್ಯಾಪಾರ ಮಾಡ್ತೀವಂತಾರ, ಅಂಥವ್ರಿಗೆ 50,000 1,00,000 ಅವ್ರಿಗೆ ಲೋನ್ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತೀವಿ. ಮತ್ತು ಎಲ್ಲಿ ರೆಡ್ ಜೋನನ್ನು ಹೊರತುಪಡಿಸಿ ಲಾಕ್ಔಟ್ ಮಾಡಿರ್ತಕ್ಕಂಥ ಪ್ರದೇಶವನ್ನು ಹೊರತುಪಡಿಸಿ ಆರೆಂಜ್ ಜೋನ್ನಲ್ಲಿ ಕಲಬುರಗಿ ಜಿಲ್ಲೆ ಬಂದದ್ರಿಂದ ಕೆಲವು ಎಕನಾಮಿಕ್ ಆ್ಯಕ್ಟಿವಿಟೀಸನ್ನು ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ವಿ. ಮತ್ತು ಕಾರ್ಖಾನೆಗಳನ್ನು ರೆಡ್ ಜೋನ್ ಹೊರತುಪಡಿಸಿ ಪ್ರಾರಂಭ ಮಾಡಲಿಕ್ಕೆ ಅಧಿಕಾರವನ್ನು ಕೂಡ ಕೊಟ್ಟಿದ್ವಿ. ಇನ್ನು ಸ್ಥಳೀಯವಾಗಿ ಕಾಲಕಾಲಕ್ಕೆ ನಿರ್ಣಯ ತಗೊಳ್ತಕ್ಕಂಥ ಅಧಿಕಾರವನ್ನು ನಮ್ಮ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ವಿ. ಬಾರ್ಬರ್ ಶಾಪ್ ಓಪನ್ ಮಾಡಬಹುದಾಗಿದೆ, ಮತ್ತೆ 4 ಮೇ 4 ರಿಂದ ಮೆಡಿಕಲ್ ಕ್ಲಿನಿಕ್ ಮತ್ತೆ OPD ಓಪನ್ ಮಾಡಬಹುದಾಗಿದೆ. ಆಟೋ ಟ್ಯಾಕ್ಸಿಸ್, 4 ಚಕ್ರದ ವಾಹನಗಳು, 2-wheelers, 4 ಚಕ್ರದ ವಾಹನದಲ್ಲಿ 1+2 ಡ್ರೈವರ್ ಪ್ಲಸ್ ಟೂ, 2-wheeler ಅಲ್ಲಿ 1+1, ಇಂಟರ್ ಡಿಸ್ಟ್ರಿಕ್ಟ್ ಬಸ್ 50%. 24 ಮಾರ್ಚ್ದಿಂದ ದೇಶದಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿಗಳು, ಭಾರತ ಸರ್ಕಾರ ಏನು ಕೋವಿಡ್ ವಿಚಾರದಲ್ಲಿ ತಗೊಂಡಂಥ ನಿರ್ಣಯಗಳಿಗೆ ಕಠಿಣವಾಗಿ
ತಗೊಂಡಿರ್ತಕ್ಕಂಥ ನಿರ್ಣಯಗಳನ್ನು ಅನುಷ್ಠಾನಗೊಳಿಸ್ಲಿಕ್ಕೆ ಮತ್ತು ಕೋವಿಡನ್ನು ನಿಯಂತ್ರಣದಲ್ಲಿಡಲಿಕ್ಕೆ ಇದು ಶ್ರೀ ರಾಂಪುರ ಮಹದೇವಪ್ಪ ರಾಂಪುರ ವೈದ್ಯಕೀಯ ಮೆಡಿಕಲ್ ಕಾಲೇಜ್ದವರು ಮತ್ತು ಶ್ರೀ ಖಾಜಾ ಬಂದೇಜ್ ನಮಾಜ್ ವೈದ್ಯಕೀಯ ಮಹಾವಿದ್ಯಾಲಯದವರು ನಮಗೆ ಸಾಕಷ್ಟು ಸಹಾಯ ಸಹಕಾರವನ್ನು ಮಾಡಿದ್ದಾರೆ. ನಮ್ಮ ಆರೋಗ್ಯ ಇಲಾಖೆ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಅಧಿಕಾರಿಗಳು, ಪೌರ ಕಾರ್ಮಿಕರು, ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು ಮತ್ತು ನಮ್ಮ ಹೆಲ್ತ್ ವರ್ಕರ್ಸು ಮತ್ತು ಕಂದಾಯ ಇಲಾಖೆ ಸಿಬ್ಬಂದಿ ವರ್ಗದವರು, ಇನ್ನುಳಿದವಂಥ ಇಲಾಖೆಯವರು, ಸರ್ಕಾರಿ ಅಧಿಕಾರಿಗಳ ಜೊತೆಯಲ್ಲಿ ನಮ್ಮ ರೋಗಿಗಳ ತಪಾಸಣೆ ಆಗಿರ್ಬೋದು, ಅವರಿಗೆ ಟ್ರೀಟ್ಮೆಂಟ್ ಕೊಡೋದಕ್ಕಾಗಿರ್ಬೋದು, ಎಲ್ಲ ರೀತಿಯ ಸಹಾಯ ಸಹಕಾರವನ್ನು ಈ ಎರಡೂ ಮಹಾವಿದ್ಯಾಲಯದವರು, ವೈದ್ಯಕೀಯ ಮಹಾವಿದ್ಯಾಲಯದವರು ಮಾಡಿದ್ದಾರೆ. ಅದಕ್ಕಾಗಿ ನಾವು ಅಭಿನಂದನಾ ಪತ್ರವನ್ನು ಕೂಡ ಅವ್ರಿಗೆ ಕಳಿಸ್ತಾ ಇದ್ದೀನಿ. ಇವತ್ತು ಈ ಅಭಿನಂದನಾ ಪತ್ರವನ್ನು ನಾನು ಮತ್ತು ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳು ಅವ್ರಿಗೆ ಅಭಿನಂದನಾ ಪತ್ರಗಳನ್ನ ಕಳಿಸ್ತಾ ಇದ್ದೀನಿ. This video is sponsored by Mahalakshmi Jewelers, Shahin Group of Institutions, Acharya PU College, MKS Layout, Newsom Fabrics Clothes Store, Shweta Dentistry, MAM PU College, and by Orbis International School.